ಇದ್ಮಾರೆ ನಿಮ್ಮ ಹೆಸರು? ನಾಗರಾಜ್. ಯಾವೂರು? ಮಧ್ಯಂಕಟಾಪುರ. ಮಧ್ಯಂಕಟಾಪುರನಾ? ಎಷ್ಟೆಲ್ಲ ಊರಿಗಳು? ಎರಡಲ್ಲ. ಎಷ್ಟಾಗವ ನಿಮಗೆ? ಒಂದು ಇಪ್ಪತ್ತು ಆಗ್ಯಾವೆ. ಒಂದು ಇಪ್ಪತ್ತು. ಹಾಂ ಹಾಂ. ಎಲ್ಲಿ ತಂದಿದ್ದು? ಇಲ್ಲಿ ದವಸ್ಪೇಟೆ. ದವಸ್ಪೇಟೆ ಹತ್ರನಾ? ಹಾಂ ಹಾಂ ಹಾಂ. ಎಷ್ಟು ದಿನ ಆಯ್ತಂದೆ? ಇಪ್ಪತ್ತು ದಿನ ಆಯ್ತಾ? ಹಾಂ ಹಾಂ. ರಂಗಣ್ಣ, ಇವು ಕುರಿಗಳು ಎಷ್ಟು ಎಷ್ಟೆಲ್ಲಗವೆ? ಹಾಂ, ನಾನು 25,000 ತಂದಿದ್ದೆ. ಹಾಂ, ಈಗ 50,000 ವ್ಯಾಪಾರ ಹೇಳ್ತೀನಿ. 50,000 ಹೇಳ್ತೀರಾ? ಒಂದಾ ಜೊತೆನಾ? ಜೊತೆ 50,000. ಎಷ್ಟು ವರ್ಷ ಆಯ್ತು ನೀವು ತಂದೆ? ನಾನು ತಂದೆ ಅಲ್ಲಿ 6 ತಿಂಗಳಾಯ್ತು. 6 ತಿಂಗಳಾಯ್ತಾ? ಇವು ಏನ ಕೈ ತಿಂಡಿ ಕೊಡ್ತೀರ ಇವಕ್ಕೆ? ಹೋರ್ಗಳಿಗೆ ಭೂಸ. ಹಾಂ ಹಾಂ, ಎಲ್ಲ ಕೊಡ್ತಾ ಇದ್ದೀವಿ. ಹ್ಮ್ ಹ್ಮ್ ಹ್ಮ್. ಎರಡಲ್ಲ ಅಂದ್ರಲ್ಲ, ಎಷ್ಟಾಯ್ತು ದುಡ್ಡು ಅಂದ್ರೆ? ನಮ್ಗ ನಮ್ಗೆ ಒಂದು ಇಪ್ಪತ್ತಾಗಿದೆ. ಒಂದು ಇಪ್ಪತ್ತಾಗಿದಾವ. ಇವು ಕುರಿಗಳಿಗೆ ಏನ ಕೊಡ್ತೀರಾ? ಕುರಿಗಳಿಗೆ ಹಿಂಡಿ, ಫೀಡು, ಕಳೆಪುರಿ. ಕಳೆಪುರಿ ಎಲ್ಲ ಕೊಡ್ತೀರಾ? ಕಳೆಪುರಿ ಕೊಡ್ತೀವಿ. ಏನೋ ಒಂದು ಇಡಿ ಕೊಡ್ತೀರಾ? ಇಲ್ಲ ಇಲ್ಲ, ಅದಕ್ಕೆ ಅಚ್ಚೇರು. ಇದಕ್ಕೆ ಅಚ್ಚೇರು. ಅಚ್ಚೇರು ಅಚ್ಚೇರು ಅಂದ್ರೆ ಅರ್ಧ ಸೇರಾ? ಇದು ಬೀಜದವ್ರಿ? ಎಷ್ಟೆಲ್ಲ ಐತೆ? ಅಲ್ಲಿ ಮಾಡಿಲ್ವಾ? ಬರ್ತಾವ ಹಸುಗಳು? ಮತ್ತೆ ಅಲ್ಲಿ ಮಾಡಿದ್ಮೇಲೆ ಬಿಡ್ಬೇಕಲ್ಲ? ಇಲ್ಲ, ಬಿಡ್ತಾ ಇದ್ದೀವಿ ನಾವು, ಅದೇನಿಲ್ಲ. ದಿನ 3, 4, 5 ಬರ್ತಾ ಇರ್ತಾವೆ. ಅಷ್ಟೊಂದು ಬರ್ತಾವ ಅವ ಇಲ್ಲಿ ನಾಟಿ ಹಸುಗಳು? ಹೌದಾ? ಮತ್ತೆ ಊರಿಗಳು ಯಾವಾಗ ನಿಮ್ಗೆ ಇರ್ಲೇಬೇಕು? ಯಾವಾಗ ಇರ್ಬೇಕು? ಅಡಿಕೆ ಎಷ್ಟು ಮರಗಳವೆ? ಅಡಿಕೆ ಗಿಡ ನಮ್ಮವು ಒಂದು 700 ಐತೆ. 700 ಐತಾ? ಇವು ಮಾವಿನ ಗಿಡಗಳು? ಮಾವಿನ ಗಿಡ ಒಂದು 20 ಅವೆ. 20 ಅವ? ಸಪೋಟ? ಸಪೋಟ ಒಂದೇ. ಒಂದೇನಾ? ಅಂದ್ರೆ ಊರಿಗಳು ಬೇಕೇ ಬೇಕಾ ನಿಮ್ಗೆ? ಯಾವಾಗ ಎನಿ ಟೈಮ್ ಇರ್ಬೇಕು. ಕೆಲಸ ಎಲ್ಲ ಮಾಡಿದೀರಾ? ತಿರುಗಿ ಈಗ ವ್ಯಾಪಾರ ಬಂದು ಕೊಟ್ಬಿಡ್ತೀರಾ? ಕೊಡ್ತೀವಿ. ಪರವಾಗಿಲ್ವಾ? ಜಾತಿ ಚೆನ್ನಾಗವ ಇವು? ಜಾತಿ ತುಂಬ ಚೆನ್ನಾಗ.